34 ವರ್ಷಗಳ ಸುದೀರ್ಘ ಸೇವೆಯ ನಂತರ ಅಜಿತ್ ಕುಮಾರ್ ವಂಜುಳೆ ನಿವೃತ್ತಿ. ಗಣ್ಯರ ಸಮ್ಮುಖದಲ್ಲಿ ವಂಜುಳೆ ಅವರಿಗೆ ಸನ್ಮಾನ ಸಮಾರಂಭ ನೆರವೇರಿತು. ಬೇನಾಡಿ ಗ್ರಾಮದಲ್ಲಿ ಗ್ರಾಮಾಡಳಿತಾಧಿಕಾರಿಯಾಗಿ ಕೆಲಸ ಮಾಡುತ್ತಿರುವಾಗ ನನ್ನ 34 ವರ್ಷಗಳ ಸೇವೆಯನ್ನು ಎಲ್ಲರ ವಿಶ್ವಾಸ ಮತ್ತು ಸೌಹಾರ್ದತೆಯಿಂದ ಅತ್ಯಂತ ಸಂತೋಷದಿಂದ ಪೂರೈಸಿದೆ. ರಾಯಭಾಗ ತಾಲೂಕು ಹಾಗೂ ನಿಪ್ಪಾಣಿ ತಾಲೂಕಿನ ಎಲ್ಲರ ಸಹಕಾರದಿಂದ ಇಂದು ನಿವೃತ್ತಿಯಾಗ್ತಿದ್ದೇನೆ ಎಂದು ಬೇನಾಡಿ ಗ್ರಾಮದ ಆಡಳಿತಾಧಿಕಾರಿ ಅಜಿತ್ ವಂಜುಳೆ ವ್ಯಕ್ತಪಡಿಸಿದರು. ನನಗೆ ಇಲ್ಲಿ ಆಫೀಸ್ ಅನ್ನ ಆ ಕ್ರೀಡೆ ಈ ಕ್ರೀಡೆ ಎಲ್ಲ ಇತ್ತು ನೋಡಿದೆ. ಇದೇನು ನಾನು ತಂದ್ಕೊಳ್ಳೋದು ಗೋಶಾಲೆಗೆ ಬಂದಂಗೆ ಅನ್ಸುತ್ತಾವ. ಯಾಕಂದ್ರೆ ಆಫೀಸ್ ನಮ್ದು ಇನ್ನೂ ಅದನ್ನು ಒಂದು ಅಲ್ಲಿತ್ತಿ ಒಂದು ಅಲ್ಲಿತ್ತಿ ಒಂದು ಅಕ್ಕಡಿ ಇತ್ತು ಹಿಂಗಾಗಿತ್ತು. ಅದ ಕಾರಣ ಈಗ ಮಾನ್ಯ ತಹಶೀಲ್ ಸಾಹೇಬ್ ಬಂದಿದ್ದಾರೆ. ದಯವಿಟ್ಟು ಕೂಡ ಅನ್ನೋದೊಂದು ಇದೊಂದು ಹಸನ ಖರ್ಚು ಮಾಡಿರಿ ಸರ್. ಯಾಕಂದ್ರೆ ಆಫೀಸ್ ಆ ಕಡೆ ಈ ಕಡೆ ಇರೋದ್ರಿಂದ ನಮ್ ನಮ್ಮೊಳಗ ನಾ ಇದು ಯಾಕೆ ಹೇಳ್ತೀನಿ ಅಂದ್ರೆ ನೀವ್ ಅಕ್ಕಡೆ ಆದ್ರೆ ನೀವ್ ಇಕ್ಕಡೆ ಆದ್ರು ಅಂದ್ರೆ ಎತ್ ತೆರಿಗೆ ಇತ್ತು ಕ್ವಾಲ್ ತೆರಿಗೆ ಇತ್ತು ಹಂಗಾಗತ್ತೆ ನಮ್ಮ ಪರಿಸ್ಥಿತಿ. ನಾವೆಲ್ಲರೂ ಕೂಡಿ ಒಟ್ಟೆ ಕೆಲಸ ಮಾಡಿದ್ವಿ ಅಂದ್ರೆ ನಮ್ಮನ್ನು ಯಾರು ನಡೆಸೋರು ಯಾರು ಇಲ್ಲ. ಅದಕ್ಕೆ ದಯವಿಟ್ಟು ಇದನ್ನ ತಾವಾದ್ರು ಮನಸ್ಸಿನಲ್ಲಿ ಇಟ್ಕೊಂಡ ಎಲ್ಲರೂ ಒಗ್ಗಟ್ಟಿನಿಂದ ಒಂದತ್ವದಲ್ಲಿ ಕೂತು ಕೆಲಸ ಮಾಡು. ಎಲ್ಲ ಆಗ್ತದೆ ನೋಡ್ರಿ ಮಕ್ಕಳು ಒಳಗೆ ಹೋಗ್ಬೇಕಾದ್ರೆ ಯಾಕಂದ್ರೆ ಮಂದಿ ಭಾಳ ಇತ್ತಂದ್ರೆ ಒಳಗೆ ಹೋಗಕ್ ಅನ್ಸ್ತೈತಿ ಮನುಷ್ಯ ಬರೀ ಬಂದವ. ಅದಕ್ಕೆ ಎಲ್ಲ ಆಫೀಸ್ನವರು ಒಂದ ಕಡೆ ಕೂತು ಕೆಲಸ ಮಾಡುವಂತ ಪ್ರವೃತ್ತಿ ಆಗ್ಬೇಕಂತ ನನ್ನ ಒಂದು ವಿನಂತಿ ಅದ. ಅದನ್ನ ಕಂಟಿನ್ಯೂ ಮಾಡಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ನಾನು ತಾವೆಲ್ಲ ಹೇಳಿದಾಗ ನಾನೇನು ಭಾಷೆನೇ ಅಲ್ಲ, ಆದರೂ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ತಮಗೆ ಮಾರ್ಗದರ್ಶನ ಮಾಡಿದ್ದೀನಿ. ಅವರು ನಿಪ್ಪಾಣಿಯಲ್ಲಿ ತಮ್ಮ ನಿವೃತ್ತಿ ಕಾರ್ಯಕ್ರಮದಲ್ಲಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದರು. ಆರಂಭಿಕ ಸ್ವಾಗತ ಮತ್ತು ಪರಿಚಯವನ್ನು ಅಡಿ ಗ್ರಾಮ ಆಡಳಿತಾಧಿಕಾರಿ ರಮೇಶ್ ಹಂಜಿ ಮಾಡಿದರು. ಆ ನಂತರ ಕಂಪ್ಯೂಟರ್ ಆಪರೇಟರ್ ಮಿಥುನ್ ಮದಾಳೆ, ಸಂತೋಷ್ ಗಸ್ತಿ, ಎಸ್ಎಂ ಪೋಳ್ ಇನ್ನು ಕೆಲವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ನಿಪ್ಪಾಣಿಯ ವರ್ಗಾವಣೆಯಾದ ತಹಶೀಲ್ದಾರ್ ವಿಜಯಕುಮಾರ್ ಕಡಕೋಳ ಹಾಗೂ ನೂತನ ತಹಶೀಲ್ದಾರ್ ಎಂಎನ್ ಬಳಿಗಾರ ಹಾಗೂ ನಿವೃತ್ತಿ ಹೊಂದಿದ ಗ್ರಾಮಾಡಳಿತಾಧಿಕಾರಿ ಅಜಿತ್ ವಂಜುಳೆ ಅವರನ್ನು ಗಣ್ಯರು ಶಾಲು ಹೊದಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ವಿಜಯಕುಮಾರ್ ಕಡಕೋಳ್ ಮಾತನಾಡಿ, ನಿಪ್ಪಾಣಿ ತಾಲೂಕಿನ ಎಲ್ಲ ಕಂದಾಯ ಇಲಾಖೆ ಅಧಿಕಾರಿಗಳು ಚುನಾವಣಾ ಸಂದರ್ಭದಲ್ಲಿ ನೀಡಿದ ಸಹಕಾರಕ್ಕೆ ಕೃತಜ್ಞತೆ ಸಲ್ಲಿಸಿ ನೂತನವಾಗಿ ಅಧಿಕಾರ ವಹಿಸಿಕೊಂಡಿರುವ ನಿಪ್ಪಾಣಿ ತಾಲೂಕಿನ ತಹಶೀಲ್ದಾರ್ ಬಳಿಗಾರ್ ಅವರಿಗೆ ಶುಭ ಹಾರೈಸಿದರು. ಮುಂದಿನ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಬಯಸಿ ಹಾಗೆ ಈಗ ನೂತನವಾಗಿ ಆಗಮಿಸಿದಂಥ ತಹಶೀಲ್ದಾರ್ಗಳಿಗೂ ಒಂದು ಒಳ್ಳೆ ಭವಿಷ್ಯದಲ್ಲಿ ಅವರು ಅಂತೇಳಿ ಇದು ಸಾಧನೆ ಮಾಡಲಿ ಅಂತ ಹೇಳಿಕೊಂಡು ಬಯಸಿ ಮತ್ತೊಮ್ಮೆ ನೀವು ನನಗೆ ಇಷ್ಟೆಲ್ಲ ಸಹಕಾರ ನೀಡಿದ್ರಿ, ಸಾದರ ಸನ್ಮಾನ ಮಾಡಿದ್ದಕ್ಕೆ ಧನ್ಯವಾದಗಳ. ತಹಶೀಲ್ದಾರ್ ಬಳಿಗಾರ ನಿಪ್ಪಾಣಿ ತಾಲೂಕು ಪಂಚಾಯತ್ ನಿಪ್ಪಾಣಿ ಗಡಿ ತಾಲೂಕಾಗಿರುವುದರಿಂದ ಈ ಸ್ಥಳದಲ್ಲಿ ಸರ್ಕಾರ ನೀಡುವ ಎಲ್ಲ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಎಂದು ತಾಲೂಕಿನ ಜನತೆಗೆ ಶೀಘ್ರ ಸೇವೆ ನೀಡಲು ಬದ್ಧ ಎಂದು ಭರವಸೆ ನೀಡಿದರು. ಅದು ಎಲ್ಲಿ ತನಕ ಸೈಡ್ ಇಡುವಂಥ ಪದ್ಧತಿ ಹೋಗೋದಿಲ್ಲ, ನಾವು ಜೀರೋ ಆಗೋದಿಲ್ಲ. ಸೈಡ್ ಇಡುವಾಗ ತೊಗೊಂಬರಿ, ನಿಮಗೆ ಎಷ್ಟು ಬೇಕಾದಷ್ಟು ಕಾಂಪ್ಲಿಕೇಶನ್ ಇದೆ, ಎಷ್ಟು ಬೇಕಾದಷ್ಟು ಕಾಂಪ್ಲಿಕೇಶನ್. ಐ ಥಿಂಕ್ ಇಲ್ಲೇ ಗುಂಟಾ ಜಮೀನ್ಸ್ ಅದಾವ ಅಲ್ಲ ಅಲ್ಲ ಗುಂಟಾ ಮೀನ್ಸ್ ಮನಿ ಕಟ್ಟಿದಂಥ ಗುಂಟಾ ಎತ್ತರ ಭಾಳದು ಭಾಳದು ಸರಿ ಒಂದೂವರೆಗೆ ಸರ್ ಅಗ್ರಿಕಲ್ಚರ್ ಲ್ಯಾಂಡ್ ನಾನ್ ಅಗ್ರಿಕಲ್ಚರ್ ಪರ್ಪಸ್ ಯೂಸ್ ಮಾಡಿಕೊಂಡು ಲೇಔಟ್ ಕ್ರಿಯೇಟ್ ಮಾಡಿದಂತ ಗುಂಟಗಳಿದಾವೆ. ಬೆಳಗಾವಿಯಲ್ಲಿ ಸಮಸ್ಯೆ ಅದ, ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದು ನಾನ್ ಅಗ್ರಿಕಲ್ಚರ್ ಪರ್ಪಸ್ ಯೂಸ್ ಮಾಡಲಿಕ್ಕೆ ಅದು ಊರಲ್ಲಿ ಗಿಫ್ಟ್ ಇರ್ಬೋದು ಅಥವಾ ಯಾವುದೇ ಗಿಫ್ಟ್ ಇರ್ಬೋದು ಅಂತ ಒಂದೇ ಆಡಿಸ್ ಒಳಗೆ ನೂರಾರು ಜನ ಸೇರ್ಬಿಟ್ಟಾರ. ಆ ಜಮೀನಲ್ಲಿಲ್ಲ ಫಿಸಿಕಲಿ, ಹಿಂಗಾಗಿ ಚಿನ್ನ ಮಿಸ್ ಮ್ಯಾಚ್ ಆಗಿ ಏನೇನು ಆಗಿದೆ. ಇಂಥ ಕೇಸ್ನಲ್ಲಿ ನಾನು ಬಿಜಾಪುರ
ಬಿಜಾಪುರ ಹೆಡ್ಕ್ವಾರ್ಟರ್ನ ಕೆಲಸ ಮಾಡಿದ್ರು, ಬಿಜಾಪುರ ತಹಸೀಲ್ ಅಂತ ಕೆಲಸ ಮಾಡಿದ್ರು, ಬಿಜಾಪುರ್ ಲೋಕಲ್ ಬಿಜಾಪುರ ನಮ್ಮ ನಿಪ್ಪಾಣಿ ಒಂದು ಟೌನ್ ಇದೆ, ಟೌನ್ಗೆ ಸಂಬಂಧಪಟ್ಟ ಜಮೀನು, ಬಿಜಾಪುರ್ ಸಿಟಿ ಸಂಬಂಧಪಟ್ಟ ಜಮೀನು ಅಂದರು 7,000 ಹೆಚ್ಚಿಗಿದೆ ಆಕಾರ ಬಂದ ಆಕಾರ ಬಂದಕ್ಕಿಂತ 7,000 ಎಕರೆ ಜಾಸ್ತಿ ಆಗಿಬಿಡಲ್ಲ ನಮ್ಮ ಮಾಷಾ ತಪ್ಪು ಮಾಡಿದ್ರು. ಅದನ್ನು ನಾವು ರೆಡ್ಯೂಸ್ ಮಾಡಿ ಮಾಡಿ 3,500 ಎಕರೆ ನಾಯನ ಅಂತ ಪೂರಾ ಜೀರೋ ಮಾಡಿ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ನಿಪ್ಪಾಣಿ ತಾಲೂಕಿನ ನಾಡ ಕಚೇರಿ ಭೂಮಿ ವಿಭಾಗದ ಆಹಾರ ವಿಭಾಗದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ತಲಾಟಿ ತಾಲೂಕಿನ ಕಂದಾಯ ನಿರೀಕ್ಷಕರು ಗ್ರಾಮ ಸಹಾಯಕರು ಉಪಸ್ಥಿತರಿದ್ದರು.